ಸುಜಾತ, ಮದುವೆ ತುಂಬಾ ಅದ್ದೂರಿಯಾಗಿ ಮಾಡಿಸ್ತಿದ್ದಾನಲ್ಲೇ, ನನ್ ಮಕ್ಕಳ ಮದುವೆನೂ ಇದಕ್ಕಿಂತ ಅದ್ದೂರಿಯಾಗಿ ಮಾಡಬೇಕು. ಮಾಡೋಣಂತೆ ನಡೀರಿ. ಪ್ರಿಯಾ ಬ್ಯಾಗ್ ಕೊಡಿ. ಹವ ಬಂದ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಪ್ರಯಾಣ ಆರಾಮಾಗಿತ್ತಾ? ಆರಾಮಾಗಿತ್ತು ಕಣೋ. ಅಕ್ಕ ಮದ್ವೆ ಕೆಲ್ಸದಲ್ಲಿ ಫುಲ್ ಬಿಸಿ ಅಪ್ಪ. ಬೀಗ್ರೆ ಒಂದ್ ನಿಮಿಷ ಬನ್ನಿ. ಹಾ ಬಂದೆ. ಭಾವ, ಇವರೇ ಮದ್ವೆ ಗಂಡಿನ ತಂದೆ. ಇವತ್ತಿಂದ ನನಗೆ ಇಬ್ರು ಭಾವಂದ್ರು, ನನ್ ತಂಗಿ, ನನ್ ತಂಗಿ ಗಂಡ ಕೃಷ್ಣಮೂರ್ತಿ. ನಮಸ್ಕಾರ. ನಮಸ್ಕಾರ. ಸತ್ಯ ತುಂಬಾ ಅದೃಷ್ಟ ಮಾಡಿದ್ದ ನಿಮ್ ಜೊತೆ ಸಂಬಂಧ ಬೆಳೆಸೋಕೆ. ಎರಡ್ ದಿನ ಮುಂಚೆನೆ ಬರೋಣ ಅನ್ಕೊಂಡೆ, ಕೆಲಸದಲ್ಲಿ ಬ್ಯುಸಿ ಆಗಿ ಬರಲಿಲ್ಲ. ಬಿಡಿ, ಅದ್ರಲ್ಲೇನಿದೆ, ನೀವು ಬಂದಿದ್ದು ನಮ್ ಸೌಭಾಗ್ಯ. ಅಪ್ಪ ಬೇಗ ನಡೀರಿ, ಟೈಮ್ ಆಗ್ತಾ ಬಂತು. ಏನ್ ಸರ್, ಏನು ಯೋಚನೆ ಮಾಡ್ತಿರೋ ಹಾಗಿದೆ? ನಾನ್ ನಮ್ ಮದುವೆ ನೋಡ್ದೆ. ಅಗ್ನಿ ಸಾಕ್ಷಿಯಾಗಿ, ವೇದ ಮಂತ್ರಗಳ ಸಾಕ್ಷಿಯಾಗಿ ನಾವಿಬ್ರು ಮದ್ವೆ ಆದ್ವಿ. ರಿಯಲ್ ಲೈಫಲ್ಲೂ ನನ್ ಮದ್ವೆ ಆಗ್ತೀಯಾ? ನಮ್ಮಮ್ಮನ್ ಸ್ಥಾನ ತುಂಬ್ತೀಯಾ? ಪ್ರಮಾಣ ಮಾಡ್ತೀಯಾ? ಬನ್ನಿ ಮಾವ. ಸಾರಿ. ಏನಮ್ಮ ಮುಹೂರ್ತ ಟೈಮ್ ಆಗ್ತಿದೆ, ಮದುವೆ ಹೆಣ್ಣ ಕರ್ಕೊಂಡ್ ಬನ್ನಿ. ಆಯ್ತು ಪುರೋಹಿತ್ರೆ. ಲಾವಣ್ಯನ್ ಕರ್ಕೊಂಡು. ಅಣ್ಣ ಲಾವಣ್ಯ ರೂಮಲ್ಲಿ ಇಲ್ಲ. ಅಣ್ಣ ರೂಮಲ್ಲಿಲ್ವಾ? ಏನೇ ಅಮ್ಮ, ಎಲ್ಲ ಕಡೆ ನೋಡ್ದ್ಯಾ? ನೋಡ್ದೇರಿ, ಎಲ್ಲೂ ಕಾಣಿಸ್ತಿಲ್ಲ. ಅಲ್ಲೇ ಎಲ್ಲಿಗೆ ಹೋಗಿರ್ಬೋದು? ಸರಿಯಾಗಿ ನೋಡ್ದಮ್ಮ, ಎಲ್ಲ ರೂಮಲ್ಲೂ ನೋಡಿದ್ಯಾ ತಾನೆ? ಲಾವಣ್ಯ ಅಕ್ಕ ಕಾಣಿಸ್ತಿಲ್ಲ ಮಾವ. ಲೆಟ್ರ್ ಸಿಕ್ತು. ಲೆಟ್ರಾ?
ನನ್ನ ಕ್ಷಮಿಸ್ಬಿಡಿ ಅಪ್ಪ, ನನಗೆ ಮದ್ವೆ ಇಷ್ಟ ಇಲ್ಲ. ನಿಮಗೆ ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ನಾನು ಪ್ರೀತಿಸಿರೋ ಹುಡುಗನ ಜೊತೆ ಹೋಗ್ತಾ ಇದ್ದೀನಿ. ನನಗೆ ಕೊನೆ ಕ್ಷಣದಲ್ಲಿ ಬೇರೆ ಯಾವ ದಾರಿನೂ ಹೊಳಿಲಿಲ್ಲ. ನಿಮ್ಮನ್ನ ಕ್ಷಮೆ ಕೇಳ್ತಿರೋ ನಿಮ್ ಮಗಳು ಲಾವಣ್ಯ. ಏನಾಯ್ತು ಮಾತಾಡು ಅಣ್ಣ. ಏನಾಯ್ತು ಮಾತಾಡಿ ಮಾವ. ಮಾವ ಮಾವ ಏನಾಯ್ತು ಮಾವ? ಅಣ್ಣ ಮಾವ ಇಲ್ಲೇ ಎಲ್ಲೋ ಇರ್ತಾಳೆ ಮಾವ, ಟೆನ್ಷನ್ ಮಾಡ್ಕೋಬೇಡಿ ಮಾವ. ಅಣ್ಣ ಇಲ್ಲಿ ನೋಡಿ ಮಾವ. ನಾವು ಕರೆದ್ವಿ ಅಂತ ನನ್ನ ಮದುವೆಗೆ ಬಂದಿರೋ ನೆಂಟರು ಸ್ನೇಹಿತರು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಮದುವೆ ಹೆಣ್ಣು ಅವಳ ಲವರ್ ಜೊತೆ ಓಡೋದ್ಲು ಅಂತ ಹೇಳೋದಕ್ಕೆ ನನಗೆ ತುಂಬಾ ನಾಚಿಕೆ ಆಗ್ತಿದೆ. ಇಂಥ ಕಿತ್ತೋಗಿರೋ ಸಂಬಂಧನ ಹಿಂದೆ ಮುಂದೆ ನೋಡದೆ ಒಪ್ಕೊಂಡಿರೋ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಮಾನ ಮರ್ಯಾದೆ ಇಲ್ದೇವ್ರು ನಿಮ್ಮಂತವ್ರ ಸಂಬಂಧ ಬೆಳೆಸಿದ್ದಕ್ಕೆ ನೆಂಟ್ರಿಷ್ಟ್ರು ಮುಂದೆ ನಮ್ಮ ಮರ್ಯಾದೆ ಕಳೆದು ಬಿಟ್ರಲ್ಲಯ್ಯ. ಆತರ ಪಡ್ಬೇಡಿ, ನಮ್ ಲಾವಣ್ಯ ತುಂಬಾ ಒಳ್ಳೆಯವಳು, ತಪ್ಪುದಾರಿ ತುಳಿಯೋ ಹುಡುಗಿ ಅಲ್ಲ. ಅರ್ಥ ಮಾಡ್ಕೊಳ್ಳಿ ಅಣ್ಣ. ಯಾವನೋ ನಿಮ್ಮಣ್ಣ, ಯಾಕ್ರೋ ನಮ್ಮಂತವ್ರ ಸಂಬಂಧ ಬೆಳೆಸ್ತೀರಾ? ಇಷ್ಟೆಲ್ಲ ಆಗಿ ತಲೆ ತಗ್ಸೋ ಪರಿಸ್ಥಿತಿ ಬಂದ್ರು ಇನ್ನೂ ನಮ್ ಲಾವಣ್ಯ ಒಳ್ಳೆಯವಳು ಅಂತ ಹೇಳಕ್ ನಾಚಿಕೆ ಆಗಲ್ವಾ? ಅವನ್ ಬಗ್ಗೆ ಅವನ್ ಮಗಳ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತಿದೆ. ಮಗಳನ್ನ ಜೋಪಾನವಾಗಿ ಬೆಳೆಸಿದಾನೆ. ಏನಯ್ಯ ಬೆಳೆಸಿರೋದು? ಸರಿಯಾಗಿ ಬೆಳೆಸಿದ್ರೆ ಹಿಂಗಾಗ್ತಿತ್ತ? ತಪ್ಪ ಮಾಡಿದ್ಮೇಲೆ ಲಬೋಲಬೋ ಅಂತ ಬಾಯ್ ಬಡ್ಕೊಳ್ಳೋದಲ್ಲ, ತಪ್ಪ ದಾರಿ ತುಳಿಯೋವಾಗ್ಲೇ ಬುದ್ಧಿ ಹೇಳ್ಬೇಕು. ಬನ್ನಿ ಹೋಗೋಣ. ನಮ್ಮ ಅದೃಷ್ಟ ಚೆನ್ನಾಗಿದ್ದಕ್ಕೆ ಈ ದರಿದ್ರ ಮದ್ವೆಗೆ ಮುಂಚೆನೆ ಗೊತ್ತಾಯ್ತು. ಅದೇ 3 ಗಂಟೆ ಹಾಕಿದ್ಮೇಲೆ ಗೊತ್ತಾಗಿದ್ರೆ ನಮ್ ನೆಂಟರೆಲ್ಲ ನಮ್ ಕಡೆ ಬೊಟ್ ಮಾಡಿ ತೋರಿಸ್ತಿದ್ರು. ಏಯ್ ನಡೀರೋ ಸರ್, ನಿಂತ್ಕೊಳ್ಳಿ ಒಂದ್ ನಿಮಿಷ. ಕೋಪ ಮಾಡ್ಕೊಂಡು ಹೋಗ್ಬೇಡಿ, ಸ್ವಲ್ಪ ಯೋಚನೆ ಮಾಡಿ. ಹೌದು ಸರ್, ನಮ್ ಲಾವಣ್ಯ ಚಿಕ್ಕ ಹುಡುಗಿ, ಏನೋ ಲೋಕಜ್ಞಾನ ಇಲ್ದೆ ಆತರ ತಪ್ಪು ನಿರ್ಧಾರ ತಗೊಂಡಿದ್ದಾಳೆ. ಅವಳು ಅಂತವಳು ಅಲ್ಲ ಸರ್, ನನ್ ಮಾತ್ ನಂಬಿ. ನೀವ್ 1 ಗಂಟೆ ಟೈಮ್ ಕೊಟ್ರೆ ಅವಳು ಎಲ್ಲೇ ಇದ್ರು ಹುಡುಕಿ ಕರ್ಕೊಂಡ್ ಬರ್ತೀವಿ. ನಾಚಿಕೆ ಆಗಲ್ವಾ ಮಾತಾಡಕ್ಕೆ? ಯಾವೊಂದ್ ಜೊತೆ ಓಡೋಗಿರೋಣ, ನಮಗ್ ಗಂಟೆ ಆಗ್ತೀಯಾ? ಎಂಗ್ಲೂ ತಿನ್ನೋ ನಾಯಿಗಳ ತರ ಕಾಣ್ತಿದೀವ ನಾವು. ಏಯ್ ನಡಿರೋ ಪ್ಲೀಸ್, ನನ್ ಮಾತು ಸ್ವಲ್ಪ ಕೇಳಿ. ಹೋಗ್ಬಿಟ್ರೆ ಹೇಗೆ ಸರ್? ಸಾಕ್ ನಿಲ್ಸಯ್ಯ, ನೀನ್ ಉಪದೇಶನ ಲೈ ನಡಿಯೋ. ಅಮ್ಮ ನೀವಾದ್ರೂ ಹೇಳಿ. ಅಮ್ಮ ಸರ್, ಅಮ್ಮ ಭಾವ. ಅವ್ರನ್ನ ಹೋಗಕ್ ಬಿಡು. ತಡಿಬೇಡ. ನೋಡಿದೆ ನಮ್ಮ ರಾಧಿಕಾ, ತಾಯಿಲ್ಲದ ನೋವು ಗೊತ್ತಾಗ್ಬಾರ್ದು ಅಂತ ಎದೆ ಗೌಚ್ಕೊಂಡು ಸಾಕ್ತೆ. ಇಪ್ಪತ್ತು ವರ್ಷದಿಂದ ನಾನು ತೋರಿಸಿರೋ ಪ್ರೀತಿನ, ನನ್ನ ಆಸೆಗಳನ್ನ ನುಚ್ಚು ನೂರು ಮಾಡಿ ಅವನು ಯಾವನೋ ಎಂಥವನೋ, ಕುಲ ಗೋತ್ರ ಗೊತ್ತು ಗುರಿ ಇಲ್ದಿರೋನ್ ಜೊತೆ ಪ್ರೀತಿ ಪ್ರೇಮ ಅಂತ ಓಡೋದ್ಲಪ್ಪ. ಅವಳಿಗೆ
ಅವಳಿಗೆ ನಾನೇನ್ ಕಮ್ಮಿ ಮಾಡಿದ್ನಮ್ಮ? ಕೇಳಿದ್ದೆಲ್ಲ ಕೊಡಿಸಿದ್ದೆ ನನ್ನ ತಪ್ಪ. ಅವಳ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ನನ್ನ ಎದೆ ವಿಲ ವಿಲ ಅಂತ ಒದ್ದಾಡ್ತಿತ್ತು. ಇವತ್ತು ಊರವರ ಮುಂದೆ ಧಾರೆ ಮಂಟಪದ ಕೆಳಗೆ ನನ್ನ ಎದೆ ಮೇಲೆ ಚಾಡ್ಸಿ ಹೊತ್ಬಿಟ್ಲು. ನಾನು ನನ್ನ ಮಗಳನ್ನ ನಂಬಿಟ್ನಮ್ಮ, ಅವಳು ನನ್ನ ನಂಬಿಕೆಗೆ ಮಸಿ ಬೆಳೆದು ಹೋಗ್ಬಿಟ್ಲು. ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ನನ್ನಂಥ ತಂದೆಗೆ ಇದೆಲ್ಲ ಆಗ್ಬೇಕಾದ್ದೆ. ಮಾವ ಹೆಣ್ಮಕ್ಕಳನ್ನ ನಂಬಾರ್ದು, ನಂಬಾರ್ದು. ಈ ಹೆಣ್ಮಕ್ಕಳನ್ನ ನಂಬಕ್ಕೆ ಹೋಗ್ಬಾರ್ದು. ತಂದೆ ಅಂದ್ರೆ ಭಯ ಇರಬೇಕು, ತಂದೆ ಅಂದ್ರೆ ಭಕ್ತಿ ಇರಬೇಕು. ಇಲ್ಲ ಅಂದ್ರೆ ಅಂತ ಹೆಣ್ಮಕ್ಕಳನ್ನ ನಂಬಲೇಬಾರದು. ಈ ಮದ್ವೆ ಮುಗಿಯೋದ್ರೊಳಗಡೆ ನಾನೊಂದು ಹುಡುಗಿನ ಎತ್ತಾಕೊಂಡು ಹೋಗ್ತೀನಿ. ಅಂದ್ರೆ ಲಾವಣ್ಯನ್ ಕರ್ಕೊಂಡು ಹೋಗಿರೋದ ಅವನೇನ? ಲಾವಣ್ಯ ನಿಂತ್ಕೋ. ಲಾವಣ್ಯ ಏಯ್, ಲಾವಣ್ಯ ನಿಂತ್ಕೋ. ಏಯ್ ನಿಂತ್ಕೊಳ್ಳಿ ಲಾವಣ್ಯ, ಲಾವಣ್ಯ ನಿಂತ್ಕೋ. ಲಾವಣ್ಯ ಏಯ್ ನಿಂತ್ಕೊಳ್ಳಿ. ಏಯ್ ಏನ್ ಮಾಡ್ತಿದ್ಯಾ ಲಾವಣ್ಯ ನೀನು? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅಲ್ಲಿ ಯಾರು ನಮ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ಸಿಚುವೇಶನ್ ನೀನ್ ಕ್ರಿಯೇಟ್ ಮಾಡ್ಬೇಕಿತ್ತು, ಅರ್ಥ ಆಗೋ ತರ ನೀನೇ ಹೇಳ್ಬೇಕಿತ್ತು. ಈಗ ನಿಮಗೆ ಉತ್ತರ ಕೊಡೋಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಪ್ಲೀಸ್ ಜಾಗ ಬಿಡಿ, ನನ್ ಮಾತ್ ಕೇಳು. ನೀನ್ ನಿನ್ ಲವರ್ ಜೊತೆ ಓಡ ಹೋಗೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ಹೊರತು ಅಲ್ಲಿ ನಿಮ್ಮಪ್ಪನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ಯಾ? ಈಗ ನಾನು ನಮ್ಮಪ್ಪನ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ನಾನು ಯಾವ ರೀತಿನಲ್ಲಿ ಎಲ್ಲರಿಂದ ದೂರ ಆಗ್ತಿದ್ದೇನೋ ಹಾಗೇನೆ ಇವನು ಎಲ್ಲರಿಂದ ದೂರ ಆಗ್ತಿದ್ದಾನೆ. ಈಗ ನನ್ ಪ್ರೀತಿನ ಗೆಲ್ಸೋದೆ ನನಗ್ ಮುಖ್ಯ. ನಿಮ್ ಪ್ರೀತಿ ಗೆಲ್ಸೋದಕ್ಕೂ ಮುಂಚೆ ನಿಮ್ಮಪ್ಪನ್ ಮರ್ಯಾದೆ ಕಾಪಾಡ್ಬೇಕಿತ್ತು. ಅವ್ರ ಮಗಳಾಗಿ ಅದು ನಿನ್ ಕರ್ತವ್ಯ. ಸರ್, ನಿಮ್ ಜೊತೆ ಡಿಸ್ಕಷನ್ ಮಾಡೋಷ್ಟು ಟೈಮ್ ಎಲ್ಲ ನಮ್ಮ ಹತ್ರ ಇಲ್ಲ. ಪ್ಲೀಸ್ ಬಿಟ್ಬಿಡಿ ನಮ್ಮನ. ಲಾವಣ್ಯ ನನ್ ಮಾತ್ ಕೇಳಿ, ಇನ್ನೂ ಕಾಲ ಮಿಂಚಿಲ್ಲ, ನನ್ ಜೊತೆ ಬನ್ನಿ. ನಿಮ್ ಪ್ರೀತಿನ ನಾನ್ ಗೆಲ್ಲಿಸ್ತೀನಿ. ಅಲ್ಲಿ ಎಲ್ರೂ ಒಪ್ಸಿ ಅದೇ ಮಂಟಪದಲ್ಲಿ ಅದೇ ಮುಹೂರ್ತದಲ್ಲಿ ನಾನು ನಿಮ್ ಮದ್ವೆ ಮಾಡಿಸ್ತೀನಿ. ಸರ್ ನಡಿ ಲಾವಣ್ಯ, ನೀವು ಅನ್ಕೊಂಡಿರೋಷ್ಟು ಈಸಿ ಅಲ್ಲ ಸರ್. ಅದು ದೊಡ್ಡರೆಲ್ಲ ದಡ್ರು ಸರ್, ನಮ್ ಪ್ರೀತಿ ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗೋ ತರ ಹೇಳಿದ್ರೆ ದಡ್ರಿಗ್ ಮಾತ್ರ ಅಲ್ಲ, ದನ್ಗಳು ಕೂಡ ಅರ್ಥ ಮಾಡ್ಕೊಳ್ತವೆ. ನಡೀರಿ. ಈ ತರ ಓಡೋಗೋ ಬದ್ಲು ಅವ್ರಿಗೆ ಅರ್ಥ ಆಗೋ ತರ ಹೇಳೋದೇ ಒಳ್ಳೇದು. ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲಾವಣ್ಯ ದಡ್ರು ಅವರಲ್ಲ, ನೀವು. ಪ್ರೀತಿಸೋದ್ ಖಂಡಿತ ತಪ್ಪಲ್ಲ, ಆ ಪ್ರೀತಿನ ದೊಡ್ಡೋರ್ಗೆ ತಿಳಿಸದೇ ಇರೋದೇ ತಪ್ಪು. ಇವಾಗ್ಲೂ ನೀವ್ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಏಯ್ ಏನ್ ದೊಡ್ಡದಾಗ ಲೆಕ್ಚರ್ ಹೊಡಿತಿದ್ಯಾ? ಈ ಟೈಮಲ್ಲಿ ಹೋಗಿ ನಮ್ ಪ್ರೀತಿ ಬಗ್ಗೆ ಹೇಳಿದ್ರೆ ತುಂಡು ತುಂಡ ಕತ್ತರಿಸಾಕ್ತಾರೆ. ನೀನೇ ಒಂದ್ ಹುಡುಗಿನ ಪ್ರೀತಿಸಿದ್ರೆ ಆ ಹುಡುಗಿನ ಅವರಪ್ಪ ಇನ್ನೊಬ್ರಿಗೆ ಮದ್ವೆ ಮಾಡ್ಕೊಟ್ರೆ ನೀನ್ ನೋಡ್ಕೊಂಡು ಸುಮ್ನಿರ್ತೀಯಾ? ಕರ್ಕೊಂಡ್ ಬರೋಲ್ವಾ? ನಡಿ ಲಾವಣ್ಯ. ಏ ಲಾವಣ್ಯ ಏ ನಿಂತ್ಕೊಳ್ಳಿ. ಲಾವಣ್ಯ ಲಾವಣ್ಯ ಏ ನಿಂತ್ಕೊಳ್ಳಿ. ಲಾವಣ್ಯ ಲಾವಣ್ಯ
ಅಪ್ಪ. ಮಾವ, ಮಾವ, ಯಾವುದೇ ಕಾರಣಕ್ಕೂ ಹೆಣ್ಮಕ್ಕಳನ್ನ ನಂಬಬಾರ್ದು. ನಂಬಾರ್ದು, ಹೆಣ್ಮಕ್ಕಳನ್ನ ನಂಬಾರ್ದು. ಅಪ್ಪ, ನಂಬಲೇಬಾರ್ದು ಇವ್ರನ್ನ. ಅಪ್ಪ, ನಂಬಾರ್ದು ಇವರು, ನಂಬಿಕೆ ದ್ರೋಹಿಗಳು. ರಾಧಿಕಾ, ಪ್ರಿಯಾ, ಹಾಲು ಇದು ನನ್ನ ಕೈಯಾರೆ ನನ್ನ ಸೋದರ ಸೊಸೆಗೋಸ್ಕರ ಮಾಡಿಸಿದ ತಾಳಿ. ಇದವಳು ಕೊರಳಿಗೆ ಬಿದ್ದಿದ್ರೆ ಸತ್ಯ ಎಷ್ಟು ಸಂತೋಷ ಪಡ್ತಿದ್ನೋ. ಅದ್ರ ಲಾವಣ್ಯ ಯಾಕೆ ಹಾಗೆ ಮಾಡಿದ್ಲು? ಅವಳು ಆ ತರ ಮಾಡಬಾರ್ದಿತ್ತು. ಪಾಪ ಸತ್ಯ, ತುಂಬಾ ಒಳ್ಳೆಯವನು ಕಣೆ, ಅಮಾಯಕ ಕಣೆ. ಅವನಿಗೆ ಈ ತರ ಆಗ್ಬಾರ್ದಿತ್ತು. ಅನ್ಯಾಯ ಇದು. ಅವನ್ ಪಾಪ ಏನ್ ಕಮ್ಮಿ ಮಾಡಿದ್ನೆ? ಅವನಾಗಿರೋದಕ್ಕೆ ಮದುವೆ ಮಂಟಪದಲ್ಲಿ ಕುಸಿದ್ ಬಿದ್ದ್ಬಿಟ್ಟ. ಅದೇ ಜಾಗದಲ್ಲಿ ನಾನಿದ್ದಿದ್ರೆ ನನ್ನ ಗುಂಡ್ಗೆಲ್ಲೇ ನಿಂತು ಹೋಗ್ಬಿಡ್ತಿತ್ತು. ಆದ್ರೆ ನನ್ನ ಮಕ್ಕಳು ಏನು ಅಂದ್ರೆ, ನನ್ನ ಮಕ್ಕಳು ಅಂತಾರಲ್ಲ, ಅವರು ಅಂತ ತಪ್ಪು ಮಾಡಲ್ಲ. ಅವರು ನನ್ನ ಮಕ್ಕಳು, ಕೃಷ್ಣಮೂರ್ತಿ ಮಕ್ಕಳು. ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾರೆ. ನನಗಂತೂ ಭಯ ಇಲ್ವೇ. ಬಂಗಾರದಂತ ಮಕ್ಕಳು, ಅಪರಂಜಿಗಳು.
ಆದ್ರೆ ಆ ಹುಡುಗಿ ಆತರ ಮಾಡಬಾರ್ದಿತ್ತು ಮಾಡಬಾರ್ದಿತ್ತು. ಅಯ್ಯೋ, ಲವ್ ಮಾಡಿದ್ರೆ ಇಷ್ಟಷ್ಟ ಆಗುತ್ತಾ? ನಂಗಂತೂ ಈ ಪ್ರೀತಿ ಗೀತಿ ಎಲ್ಲ ಬೇಡ. ಲಕ್ಷಣವಾಗಿ ಅಪ್ಪ ಅಮ್ಮ ತೋರಿಸ್ತೋರ್ನೇ ಮದ್ವೆ ಆಗೋಣ ಅಲ್ವಾ ಅಕ್ಕ? ಅಕ್ಕ ಹೌದಲ್ವಾ? ಅಣ್ಣ ಜ್ಯೂಸ್ ತಗೋ. ನೀನ್ ಯಾಕಮ್ಮ ತರಕ್ ಹೋದೆ? ಮಾದ ಹಿಂಗ್ ಹೇಳಿದ್ರೆ ತರ್ತಿದ್ನಲ್ಲ. ನೋ ನೋ ನೋ, ನಮ್ ಅಣ್ಣನ್ ಕೆಲ್ಸ ಏನೇ ಇದ್ರು ಅದೆಲ್ಲ ನಾನೇ ಮಾಡ್ಬೇಕು, ಇನ್ ಯಾರಿಗೂ ಮಾಡಕ್ ಬಿಡಲ್ಲ. ಅಣ್ಣ, ನಿನ್ ಫೇವ್ರೇಟ್ ಡ್ರೆಸ್ ಐರನ್ ಮಾಡಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ನಿನ್ ಫೇವ್ರೇಟ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ನೇಹಾ, ನೀನು ನಂಗ್ ಹೆಲ್ಪ್ ಮಾಡ್ತಿಲ್ಲ, ನನ್ ಕೆಲ್ಸ ನಾನ್ ಮರ್ತ್ ಹೋಗೋ ತರ ಮಾಡ್ತಿದ್ಯ. ಸರಿ ಸರಿ, ನನ್ ಟಿಪ್ಸ್ ನನಗ್ ಕೊಟ್ರೆ ರೆಗ್ಯುಲರ್ ಪ್ಲೇಸ್ ಎಲ್ಲ ಇಟ್ಟಿದ್ದೀನಿ, ಹೋಗ್ ತಗೋ. ಥ್ಯಾಂಕ್ಸ್ ಅಣ್ಣ, ಕಮ್ ಫಾಸ್ಟ್. ಓಕೆ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಕಂದ. ನಾನು ಕಾಲೇಜ್ ಹೋಗಿ ಬರ್ತೀನಮ್ಮ. ಓಕೆ ಕಂದ, ಹೋಗಿ ಬರ್ತೀನಮ್ಮ. ಹುಷಾರು ಕಂದ. ಬಾಯ್ ಅಮ್ಮ. ಬಾಯ್ ಕಂದ. ಅಮರ್,